ವೆಲ್ಕಮ್ ಬ್ಯಾಕ್. ಖಾಸಗಿ ಶಾಲೆಗಳಲ್ಲಿ ಕಲಿತಾ ಇರುವಂತ ಮಕ್ಕಳ ಪೋಷಕರು ಹೇಳಿದ್ದೇನು ಅಂತ ಕೇಳಿಸ್ಕೊಂಡ್ರಿ, ಅವರ ಅಭಿಪ್ರಾಯ ಏನು ಅಂತ ನೋಡಿದ್ರಿ. ಈಗ ಸರ್ಕಾರಿ ಶಾಲೆಗಳಲ್ಲಿರುವಂತ ಮಕ್ಕಳ ಪೋಷಕರು ಹೇಳಿದ್ದೇನು, ಸರ್ಕಾರಿ ಶಾಲೆಗಳು ಹೇಳ್ತಾ ಇರೋದೇನು ನೋಡೋಣ. ಎಸ್, ಸರ್ಕಾರಿ ಶಾಲೆಗಳು ಓಪನ್ಗೆ ಒಪ್ಪಿಗೆ ಇದೆಯಾ ಇಲ್ವಾ? ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸೋಕೆ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರು ಏನಾದರೂ ಒಪ್ಪಿಗೆಯನ್ನ ಕೊಟ್ಬಿಟ್ರ? ಬೆಂಗಳೂರಿನಲ್ಲಿ ಶಾಲೆಗಳು ಓಪನ್ ಆಗಲಿದೆಯಾ? ಬೆಂಗಳೂರಿನ ಜೊತೆಗೆ ಗ್ರಾಮಾಂತರ ಪ್ರದೇಶಗಳ ಕಥೆ ಏನು ಆಗಿದ್ರೆ? ಸರ್ಕಾರಿ ಶಾಲೆಗಳ ಮಕ್ಕಳ ಪೋಷಕರ ಮನಸ್ಥಿತಿ ಆದರೂ ಏನಿದೆ? ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ಅಭಿಪ್ರಾಯದಲ್ಲಿ ಏನಿದೆ? ಅತಿ ಮುಖ್ಯವಾಗಿರೋದಿದು. ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಅಭಿಪ್ರಾಯವನ್ನ ನಾವು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಮಕ್ಕಳ ಪೋಷಕರು ಕೊಟ್ಟಿರುವಂತಹ ಅಭಿಪ್ರಾಯ ಏನು ಅನ್ನೋ ಮಾಹಿತಿ ಅತಿ ಮುಖ್ಯವಾಗುತ್ತೆ. ಕಾರಣ, ಇದರ ಆಧಾರದ ಮೇಲೆ ಶಾಲೆಗಳು ಆರಂಭ ಮಾಡೋಕೆ ಸರ್ಕಾರ ಯೋಚನೆ ಮಾಡುತ್ತೆ. ಖಾಸಗಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರು ಒಂದು ಅಭಿಪ್ರಾಯವನ್ನ ಕೊಟ್ಟಿದ್ ನೋಡಿದ್ರಿ, ಅವ್ರ ಬೇಡಿಕೆಗಳು ಎಲ್ಲವೂ ಕೂಡ ಇತ್ತು. ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ಮಕ್ಕಳ ಪೋಷಕರು ಇಟ್ಟಿರೋದು ಏನು ಗೊತ್ತಾ? ತುಂಬಾ ಭಿನ್ನವಾಗಿದೆ ನೋಡಿ. ಅಭಿಪ್ರಾಯ ಒಂದು ಹೀಗಿದೆ, ಶಾಲೆಗೆ ನಾವು ಕಳಿಸಲ್ಲ, ನೇರವಾಗಿ ಶಾಲೆಗೆ ನಾವು ಕಳಿಸಲ್ಲ. ಕೊರೋನಾ ವ್ಯಾಪಿಸ್ತಾ ಇರೋ ಸಂದರ್ಭದಲ್ಲಿ 80% ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸೋಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾವ ರೀತಿ ಆಗಿದೆ, ಯಾಕೆ ಇದನ್ನ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಅಲ್ಲಿ ಖಾಸಗಿ ಶಾಲೆಗಳಲ್ಲಿ 82% ಇದೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಪೋಷಕರು ಏನ್ ಹೇಳ್ತಾ ಇದ್ದಾರೆ, 80% ಮಾತ್ರ. ಇವ್ರು ಹೇಳ್ತಿರೋದೇನು ಅಂತಂದ್ರೆ, ಒಂದಿಷ್ಟು ಧೈರ್ಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಪೋಷಕರಿಗೆ, ಒಂದಿಷ್ಟು ಧೈರ್ಯ ಶಾಲೆಗಳಿಗೆ. ಅಲ್ಲಿ 82 ಅಂದ್ರೆ 2% ಜನರಿಗೆ ಒಂದಿಷ್ಟು ಭಯ ಜಾಸ್ತಿ. ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತ ಮಕ್ಕಳ ಪೋಷಕರು ಒಂದಿಷ್ಟು ಭಯ ಇಲ್ಲ, ಹೋಗಿ ಅಂತೇಳಿ. ಈ ಈ ಈ ವ್ಯತ್ಯಾಸವನ್ನ ಗಮನಿಸ್ಕೊಳ್ಳಿ ಹೇಗಿದೆ ಖಾಸಗಿಗೂ ಮತ್ತೆ ಇಲ್ಲಿಗೆ. ಅಭಿಪ್ರಾಯ 2 ಈ ರೀತಿಯಾಗಿದೆ, ಶಿಫ್ಟ್ ಸ್ಕೂಲ್ ಏನಾದರೂ ಬೇಕಾ ಅಂತಂದ್ರೆ ಬೇಡ. ಸೊ ಪಾಳಿ ಪದ್ಧತಿಯಲ್ಲಿ ದಿನ ಬಿಟ್ಟು ದಿನ ತರಗತಿ ನಡೆಸಿದ್ರೂ ಕೂಡ ಮಕ್ಕಳನ್ನ ಶಾಲೆಗೆ ಕಳುಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪೋಷಕರು. ಇದೂ ಸಾಧ್ಯ ಇಲ್ಲ ನಮ್ಮ ಹತ್ರ, ನೀವು ಪಾಳೆ ಪ್ರಕಾರವಾದರೂ ಮಾಡಿ, ದಿನ ಬಿಟ್ಟು ದಿನ ಆದರೂ ಮಾಡ್ಕೊಳ್ಳಿ, ನಮಗೆ ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒಟ್ಟು 3 ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ, 2 ಅಭಿಪ್ರಾಯ ನೋಡಿದ್ರಿ, ಈಗ 3ನೇ ಅಭಿಪ್ರಾಯ ನೋಡೋಣ. ಲಸಿಕೆ ಬಂದ ಮೇಲೆ ಕ್ಲಾಸ್ ನೋಡಿ, ಕೊರೋನಾ ಕಡಿಮೆ ಆದ ಮೇಲೆ ಅಥವಾ ಲಸಿಕೆ ಕಂಡು ಹಿಡಿದ ಮೇಲೇನೆ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಕೊರೋನಾ ಕಡಿಮೆ ಆಗಲಿ, ಲಸಿಕೆ ಕಂಡು ಹಿಡೀಲಿ, ಆಮೇಲೆ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ತೀವಿ ಅಂತ. ಓಕೆ, ಖಾಸಗಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರು ಕಂಡೀಷನ್ಸ್ ಹಾಕಿದ್ದೆಷ್ಟು? 3. ಇಲ್ಲಿ ಎಷ್ಟಾಗ್ತಾ ಇದ್ದಾರೆ ಕಂಡೀಷನ್ಸ್ಗಳನ್ನ? ಇಲ್ಲೂ ಕಂಡೀಷನ್ಸ್ ಇದೆ, ಇವರ ಬೇಡಿಕೆಗಳೇನು ಅಂತ ಹೇಳಿ ನೋಡೋಣ. ಒಂದೊಂದಾಗಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಬೇಡಿಕೆ ಏನು ಅಂತಂದ್ರೆ, ಬೇಡಿಕೆ 1 ಈ ರೀತಿಯಾಗಿದೆ, ಮಾಸ್ಕ್ ಗ್ಲೌಸ್ ಅನ್ನ ಕೊಡಬೇಕು. ಸರಿಯಾಗಿ ಕೇಳ್ತಾ ಇದ್ದೀರಾ, ಕರೆಕ್ಟಾಗಿ ಕೇಳ್ತಾ ಇದ್ದೀರಾ. ಸರ್ಕಾರಕ್ಕೆ ಶಾಲೆ ಪ್ರಾರಂಭ ಮಾಡಿದ್ರೆ ಮಕ್ಕಳಿಗೆ ಸರ್ಕಾರವೇ ಮಾಸ್ಕ್ ಅನ್ನ ಕೊಡಬೇಕು, ಗ್ಲೌಸ್ ಅನ್ನ ಕೊಡಬೇಕು, ಸ್ಯಾನಿಟೈಸ್ ವ್ಯವಸ್ಥೆಯನ್ನ ಮಾಡಬೇಕು. ಇದು ಪರ್ಫೆಕ್ಟ್ ಆಗಿ ಕೇಳ್ತಾ ಇದ್ದೀರಾ ನೀವು. ನೋಡಿ, ಖಾಸಗಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರು ಕೇಳಿದ್ದೇನು ಬೇರೆ ಬೇರೆ ಬೇಡಿಕೆಗಳು, ಆದ್ರೆ ಇಲ್ಲಿ ಚೆನ್ನಾಗಿ ಕೇಳಿದ್ದಾರೆ, ಜವಾಬ್ದಾರಿಯನ್ನ ಹೊರಿ. ಮಕ್ಕಳಿಗೆ ಏನೇ ತೊಂದರೆ ಆದರೂ ಕೂಡ ಸರ್ಕಾರವೇ ಜವಾಬ್ದಾರಿಯನ್ನ ಹೊರಬೇಕು, ಅವರು ಅಲ್ಲಿ ಕೇಳಿದ್ದಾರೆ. ಕರೆಕ್ಟ್, ಇವರು ಅದನ್ನು ಕೇಳ್ತಾ ಇದ್ದಾರೆ. ಇನ್ನು ಶುಚಿತ್ವ ಮುಖ್ಯ, ಬೇಡಿಕೆ 3. ನಿತ್ಯ ಶಾಲಾ ಕೊಠಡಿಗಳನ್ನ, ಶೌಚಾಲಯಗಳನ್ನ ಶುಚಿ ಮಾಡಬೇಕು. ಇದೇ ಸಮಸ್ಯೆ ಸರ್ಕಾರಿ ಶಾಲೆಗಳಲ್ಲಿ, ಈ ಶೌಚಾಲಯಗಳದ್ದೆ ಸಮಸ್ಯೆ. ಬಟ್ ಅದನ್ನು ಹೇಗೆ ನಿಭಾಯಿಸ್ತಾರೆ ಅದಕ್ಕೆ ಅವರು ಪೋಷಕರು ಕೇಳ್ತಾ ಇರೋದು. ಫಸ್ಟ್ ಅದನ್ನು ಶುಚಿ ಮಾಡಿ ನೀವು ಅಂತ ಕರೆಕ್ಟಾಗಿ ಕೇಳ್ತಾ ಇದ್ದೀರಾ. ಸರ್ಕಾರ ಇದನ್ನು ಗಮನಿಸ್ಕೊಳ್ಬೇಕು. ಇದನ್ನು ಗಮನಿಸ್ಕೊಂಡೇ ಈಗ ಮುಂದೆ ಸರ್ಕಾರ ಶಾಲೆಗಳನ್ನು ಪ್ರಾರಂಭ ಮಾಡೋಕೆ ಚಿಂತನೆ ಮಾಡ್ತಾ ಇದೆ. ಬೇಡಿಕೆ 4, ಡೈಲಿ ಸ್ಕ್ಯಾನಿಂಗ್ ಅನ್ನ ಮಾಡಿ ಅಂತ ಹೇಳಿ. ಮಕ್ಕಳಿಗೆ ನಿತ್ಯ ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಆರೋಗ್ಯ ತಪಾಸಣೆ ಮಾಡಬೇಕಿದೆ. ದೊಡ್ಡ ವಿಚಾರ ಅಲ್ಲ, ಮಾಡ್ತಾರೆ. ಯಾರಾದರೂ ಒಬ್ಬ ಟೀಚರ್ ನಿಂತ್ಕೊಂಡ್ಬಿಟ್ರೆ ಬೆಳಿಗ್ಗೆ ಥರ್ಮಲ್ ಸ್ಕ್ಯಾನಿಂಗ್ ಇಟ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಬಿಟ್ಟು ಒಳಗಡೆ ಕಳಿಸ್ಕೊಳ್ಬೋದು, ಅದೇನು ದೊಡ್ಡ ಸಮಸ್ಯೆ ಆಗಲ್ಲ. ಆರೋಗ್ಯನ ಪರೀಕ್ಷಿಸಿ, ನಿತ್ಯವೂ ಮಕ್ಕಳ ಆರೋಗ್ಯದ ಬಗ್ಗೆ ತಪಾಸಣೆಯನ್ನು ಮಾಡಬೇಕು. ಇದು ತುಂಬ ಕಷ್ಟ ಆಗ್ಬಿಡುತ್ತೆ, ನಿತ್ಯವೂ ಕೂಡ ಮಕ್ಕಳ ಆರೋಗ್ಯನ ಮಾಡೋದು. ಓಕೆ, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಅನ್ನೋದಕ್ಕೆ ನೇರ ಸಂಪರ್ಕದಲ್ಲಿದ್ದರೆ, ಶ್ರೀನಿವಾಸ್, ಖಾಸಗಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರದ್ದು ಒಂದು ಅಭಿಪ್ರಾಯ, ಆದರೆ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಕ್ಕಳ ಪೋಷಕರದ್ದು ಇನ್ನೊಂದು ರೀತಿಯಾದ ಡಿಫ್ರೆಂಟ್ ಆಗಿರುವಂತಹ ಬೇಡಿಕೆ ಇದೆ. ಕರೆಕ್ಟಾಗಿ ಕೇಳ್ತಾ ಇದ್ದಾರಪ್ಪ, ಎಲ್ಲ ಪೋಷಕರು ಹೇಳಿರುವಂತಹ ಪರ್ಫೆಕ್ಟ್ ಆಗಿ ಕೇಳಿದ್ದಾರೆ ಅವ್ರ ಬೇಡಿಕೆಗಳು ಅಲ್ವಾ? ಹಾ ಅರುಣ್, ಹೌದು, ಖಂಡಿತವಾಗ್ಲೂ ಪೋಷಕರು, ಸರ್ಕಾರಿ ಶಾಲೆಯ ಪೋಷಕರು
ಆ ತಮ್ಮ ಮಕ್ಕಳನ್ನು ಕಳಿಸಲಿಕ್ಕೆ ಭಯಭೀತರಾಗಿರುವಂತದ್ದು ಸ್ಪಷ್ಟವಾಗಿ ಅಭಿಪ್ರಾಯದಲ್ಲಿ ವ್ಯಕ್ತವಾಗ್ತಿದೆ. ಯಾಕಂತಂದ್ರೆ 80% ಪೋಷಕರು ನಮ್ಮ ಮಕ್ಕಳನ್ನು ಸದ್ಯಕ್ಕೆ ಶಾಲೆಗೆ ಕಳಿಸೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೂರು ಹಂತದಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಇನ್ನು ಹಿಂದಿನಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಶಾಲೆಗಳನ್ನು ಪ್ರಾರಂಭ ಮಾಡೋದು, ಪಾಳಿ ಪದ್ಧತಿಯಲ್ಲಿ ವ್ಯವಸ್ಥೆ ಮಾಡುವಂತದ್ದು, ಅಥವಾ ದಿನ ಬಿಟ್ಟು ದಿನ ಶಾಲೆಯನ್ನು ಪ್ರಾರಂಭ ಮಾಡೋದು, ಯಾವುದಕ್ಕೂ ಕೂಡ ಪೋಷಕರು ಒಪ್ಪಿಕೊಂಡಿಲ್ಲ. ಒಂದು ವೇಳೆ ಆಗಸ್ಟ್ ನಂತರವಾದರೂ ನೀವು ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಕೂಡ ಒಂದಷ್ಟು ದೊಡ್ಡ ದೊಡ್ಡ ಡಿಮ್ಯಾಂಡ್ಗಳನ್ನು ಪೋಷಕರು ಇಟ್ಟಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಮೊದಲ ಆದ್ಯತೆ ಇರುವಂತದ್ದು ನಮ್ಮ ಮಕ್ಕಳಿಗೆ ಏನೇ ಆದರೂ ಕೂಡ ಸರ್ಕಾರವೇ ಜವಾಬ್ದಾರಿಯನ್ನು ಹೊರಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಬಹುತೇಕ ಸರ್ಕಾರಿ ಶಾಲೆಯ ಪೋಷಕರು ನೀಡಿರುವಂತದ್ದು. ನಾವು ಕೂಡ ಒಂದಷ್ಟು ಸರ್ಕಾರಿ ಶಾಲೆಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ ಅರುಣ್, ಯಾಕಂತಂದ್ರೆ ಇಂಪಾರ್ಟೆಂಟ್ ಆಗಿ ಸರ್ಕಾರಿ ಶಾಲೆಯ ಲಕ್ಷಾಂತರ ಮಕ್ಕಳು ಅಲ್ಲಿ ಕಲಿತಾರೆ. ಸೊ ಹಾಗಾಗಿ ಆ ಒಂದು ಶಾಲೆಯ ಬಹುತೇಕ ಪೇರೆಂಟ್ಸ್ಗಳು ನಮ್ಮ ಮಕ್ಕಳ ಒಂದು ಜವಾಬ್ದಾರಿಯನ್ನ ಸರ್ಕಾರವೇ ಹೊರಬೇಕು ಅನ್ನುವಂತ ಅಭಿಪ್ರಾಯವನ್ನು ನೀಡಿದ್ದಾರೆ. ಅಲ್ಲದೆ ಮಾಸ್ಕ್ ಅನ್ನ ಸ್ಯಾನಿಟೈಸರ್ ಅನ್ನ ಸರ್ಕಾರವೇ ನೀಡಬೇಕು ಅನ್ನುವಂಥದ್ದು, ಮತ್ತೆ ಪ್ರತಿ ಕೊಠಡಿಗಳನ್ನ ಶಾಲೆ ಮುಗಿದ ನಂತರ ಕೊಠಡಿಗಳನ್ನ ಮತ್ತೆ ಶೌಚಾಲಯಗಳನ್ನ ಸ್ಯಾನಿಟೈಸ್ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಆರೋಗ್ಯ ಸಿಬ್ಬಂದಿಗಳು ನಿತ್ಯವೂ ಶಾಲೆಗೆ ಬಂದು ನಮ್ಮ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಟಿರುವಂಥದ್ದು. ಒಂದ್ ವೇಳೆ ಈ ರೀತಿಯಾದಂತಹ ಡಿಮ್ಯಾಂಡ್ ಸರ್ಕಾರ ಒಪ್ಪಿಕೊಂಡ್ರೆ ಆಗಸ್ಟ್ ನಂತರ ಅಥವಾ ಕರೋನಾ ಕಡಿಮೆ ಆದ ನಂತರ ನಾವು ಶಾಲೆಗೆ ಕಳಿಸ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಸರ್ಕಾರಿ ಶಾಲೆಯ ಪೋಷಕರು ವ್ಯಕ್ತಪಡಿಸಿರುವಂತದ್ದು. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸಿಕೊಂಡು ಸರ್ಕಾರಕ್ಕೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೇಡಿಕೆಗಳನ್ನ ಏನೆಲ್ಲ ಇಡಬೇಕು ಆ ಕರೆಕ್ಟ್ ಆಗಿ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಓಕೆ, ಇದೆಲ್ಲ ಹೇಳ್ಬಿಟ್ರಿ ಸರ್, ನಾವು ದುಡಿಯಕ್ ಹೋಗ್ತೀವಿ, ನಮ್ಮ ಮಕ್ಕಳ ಕಥೆ ಏನು ಅನ್ನೋರು ತುಂಬಾ ಜನ ಇದ್ದಾರೆ. ಅಂಥವರ ಪರಿಸ್ಥಿತಿಯಲ್ಲೂ ಕೂಡ ಅದನ್ನು ಕೂಡ ಸರ್ವೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಅದನ್ನು ಕೂಡ ಹೇಳ್ಬಿಡ್ತೀವಿ. ಸರ್ಕಾರಿ ಖಾಸಗಿ ಮಕ್ಕಳ ಪೇರೆಂಟ್ಸ್ ಶಾಲೆ ಆರಂಭಕ್ಕೆ ರೆಡ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ವರ್ಕಿಂಗ್ ಪೇರೆಂಟ್ಸ್ಗಳ ಅಭಿಪ್ರಾಯ ಬೇರೆ ಇದೆ. ಏನದು? ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳ ಪೋಷಕರು ಕೂಲಿ ಕಾರ್ಮಿಕರು, ತುಂಬಾ ಜನ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಅವರು. ಸೊ ಸರ್ಕಾರಕ್ಕೆ ಈ ಪೋಷಕರು ಕೂಡ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಏನ್ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಅದನ್ನು ಹೇಳ್ತೀವಿ. ಓಕೆ, ದುಡಿಯೋ ಪೋಷಕರ ಅಭಿಪ್ರಾಯಗಳು ತುಂಬಾ ಬೇರೆ ಬೇರೆ ಆಗಿದೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡುವಂತವ್ರು ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸೋ ವಿಚಾರದಲ್ಲಿ ಅವರ ಅಭಿಪ್ರಾಯ ಏನಿದೆ, ಸೊ ಅದನ್ನು ಕೂಡ ಸರ್ಕಾರಕ್ಕೆ ಅವರ ಅಭಿಪ್ರಾಯವನ್ನ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಆ ಕ್ಯಾಟಗರಿ ಕೂಡ ಇದೆ. ಸೊ ವರ್ಕಿಂಗ್ ಪೇರೆಂಟ್ಸ್ಗಳ ಅಭಿಪ್ರಾಯಗಳೇ ಬೇರೆ ಇದೆ. ಇಬ್ರು ಕೂಡ ಗಂಡ ಹೆಂಡತಿ ಕೆಲಸ ಮಾಡುವಂಥವ್ರು ಇದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು, ಮಕ್ಕಳನ್ನ ಏನ್ ಮಾಡ್ಬೇಕು, ಶಾಲೆಗೆ ಹೋಗ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು, ಬಟ್ ಈ ಟೈಮಲ್ಲಿ ಏನ್ ಮಾಡ್ಬೇಕು, ಅವರ ಅಭಿಪ್ರಾಯ ಏನು, ಶಾಲೆ ಇರಬೇಕು ಅಂತಾನ, ಶಾಲೆ ಬೇಡ ಅಂತಾನ. ಸೊ ಮಕ್ಕಳ ವಿಚಾರದಲ್ಲಿ ಅಭಿಪ್ರಾಯವನ್ನ ಏನ್ ಹೇಳಿದ್ದಾರೆ. ಓಕೆ, ಒಂದೊಂದೇ ಆಗಿ ನೋಡ್ತಾ ಹೋಗ್ಬಿಡೋಣ. ಸೊ ದುಡಿಯೋ ಪೋಷಕರ ಸಲಹೆ ಏನಿದೆ ಅಂತ ಹೇಳಿ, ಶಾಲೆಯನ್ನ ಆರಂಭಿಸಿ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಪೋಷಕರು ಹೇಳ್ತಾ ಇರೋದು ಏನು ಅಂತಂದ್ರೆ, ವರ್ಕಿಂಗ್ ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡುವಂತವರು. ಬಹುತೇಕ ಪೋಷಕರು ಆಗಸ್ಟ್ ನಂತರ ಪರಿಸ್ಥಿತಿಯನ್ನ ನೋಡಿಕೊಂಡು ಶಾಲೆಯನ್ನ ಪ್ರಾರಂಭಿಸೋಕೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಆಗಸ್ಟ್ ನಂತರ ಪರಿಸ್ಥಿತಿಯನ್ನ ನೋಡಿಕೊಂಡು ಶಾಲೆಯನ್ನ ಪ್ರಾರಂಭಿಸೋಕೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ವರ್ಕಿಂಗ್ ಪೇರೆಂಟ್ಸ್, ದುಡಿಯುವಂತಹ ಪೋಷಕರುಗಳು ಇಬ್ರು ಕೂಡ ಗಂಡ ಹೆಂಡತಿ ಕೆಲಸಕ್ಕೆ ಹೋಗುವಂತವರು. ಆಗಸ್ಟ್ ನಂತರ ನೋಡಿಕೊಂಡು ಶಾಲೆ ಪ್ರಾರಂಭ ಮಾಡಿ ಅಂತ, ಇದು ಸಲಹೆ ಒಂದು. ಇನ್ನು ಎರಡನೇ ಸಲಹೆಯನ್ನು ಕೊಡ್ತಾರೆ, ದಿನ ಬಿಟ್ಟು ದಿನ ಕ್ಲಾಸನ್ನು ಮಾಡಿ ಅಂತ. ಶಿಫ್ಟ್ ವ್ಯವಸ್ಥೆಗಿಂತ ದಿನ ಬಿಟ್ಟು ದಿನ ಶಾಲೆ ನಡೆಸಿದರೆ ಒಳ್ಳೆಯದು ಅನ್ನೋದು ಅವರ ಅಭಿಪ್ರಾಯ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿ ಶಿಫ್ಟ್ ಮಾಡೋಕ್ಕಿಂತ ಒಂದು ದಿನ ಬಿಟ್ಟು ಇನ್ನೊಂದು ದಿನ, ಒಂದು ದಿನ ಬಿಟ್ಟು ಇನ್ನೊಂದು ದಿನ, ಈ ರೀತಿಯಾಗಿ ಮಾಡಿದರೆ ಒಳ್ಳೆಯದು ಅನ್ನೋದು ಇವರ ಅಭಿಪ್ರಾಯ. ಮೂರನೇ ಸಲಹೆ ಏನು ಅಂತಂದರೆ, ಸರ್ಕಾರವೇ ಜವಾಬ್ದಾರಿಯನ್ನು ಹೊರಬೇಕು ಅಂತ, ಮಕ್ಕಳ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು, ಮಾಸ್ಕ್ ಗ್ಲೌಸ್ ಅನ್ನ ಕೊಡಬೇಕು ಅಂತ. ಸೇಮ್ ಎಲ್ಲರೂ ಕೂಡ ಕೇಳ್ತಾ ಇರೋದು ಇದನ್ನು ಸ್ಪಷ್ಟವಾಗಿ. ಒಂದು ಕಡೆಗೆ ಬೆಂಗಳೂರಿನಲ್ಲಿ ಆತಂಕ ಇದೆ, ಇನ್ನೊಂದು ಕಡೆಗೆ ಸ್ಕೂಲ್ ಆರಂಭ ಮಾಡಬೇಕು ಅನ್ನೋ ಚಿಂತನೆ ಇನ್ನೊಂದು ಕಡೆಗೆ ಇದೆ. ಸೊ ಶಾಲೆಯನ್ನ ಆರಂಭ ಮಾಡೋದಕ್ಕೆ ಪೋಷಕರು ಕೊಟ್ಟಿರುವಂತಹ ಅಭಿಪ್ರಾಯಗಳು ಇನ್ನೊಂದು ಕಡೆಗೆ. ಸೊ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಸ್ಫೋಟ ಇನ್ನೊಂದು ಕಡೆಗೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಶಾಲೆ ಆರಂಭದ ಬಗ್ಗೆ ಚಿಂತನೆ ಸರ್ಕಾರಕ್ಕೆ. ಇವತ್ತು ಒಂದೇ ದಿನ 453, ಬೆಂಗಳೂರು ಒಂದರಲ್ಲೇ 196 ಸೋಂಕುಗಳು ಈಗ ದೃಢಪಡ್ತಾ ಇದೆ. ಕೊರೋನಾ ರಣಕೇಕೆ ಮಧ್ಯೆ ಶಾಲೆ ಆರಂಭಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡ್ತಾ ಇದೆ. ಅಲ್ಲಿಗೆ ಮುಗಿದೋಯ್ತು ಕತೆ. ಸರ್ಕಾರಿ ಶಾಲಾ ಸರ್ವೆಯ ಇನ್ಸೈಡ್ ಮಾಹಿತಿ ಪಬ್ಲಿಕ್ಗೆ ಲಭ್ಯವಾಗಿದೆ, ಆ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬಹುತೇಕ ಪೋಷಕರು ಶಾಲೆ ಆರಂಭಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಕೊರೋನಾ ತಗ್ಗಿದ ಮೇಲಷ್ಟೇ ಶಾಲೆ ಆರಂಭಕ್ಕೆ ಪೋಷಕರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಶಾಲೆ ಆರಂಭ ಬೇಡವೇ ಬೇಡ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ದಿನೇ ದಿನೇ ಸ್ಫೋಟಗೊಳ್ಳುತ್ತಾ ಇದೆ. ಓಕೆ, ಹಾಗಿದ್ರೆ ಬಹುತೇಕ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋ ವಿಚಾರದಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಮಕ್ಕಳೇನ್ ಕಲಿತಾ ಇದಾರೆ ಶಾಲೆಗಳಲ್ಲಿ, ಆ ಪೋಷಕರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲೇದಾಗಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳೇನಿದ್ದಾರೆ, ಆ ಮಕ್ಕಳ ಪೋಷಕರು ಹೇಳಿರುವಂತ ಇದು ಸ್ಕೂಲಿಗೆ ಕಳುಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ವ್ಯಾಪಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶೇಕಡಾ 82% ಪೋಷಕರು ಹೇಳ್ತಾ ಇದ್ದಾರೆ ಮಕ್ಕಳನ್ನ ನಾವು ಶಾಲೆಗೆ ಕಳುಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುತೇಕವಾಗಿ ಎಲ್ಲಾ ಪೋಷಕರು ಹೇಳದಂಗೇನೆ 82% ಪೋಷಕರು ಹೇಳ್ತಾ ಇದ್ದಾರೆ ಮಕ್ಕಳನ್ನ ಶಾಲೆ ಕಳುಹಿಸೋದಿಲ್ಲ ಅಂತ. ಇನ್ನು ಕೆಲವರು ಗೊಂದಲದಲ್ಲಿದ್ದಾರೆ. ಶೇಕಡಾ 82% ಬೇಡ ಅಂತ ಹೇಳಿದ್ರು ಕೂಡ ಇನ್ನುಳಿದವರು ಗೊಂದಲದಲ್ಲಿದ್ದಾರೆ, ಕಳಿಸೋದ ಬೇಡವಾ ಅನ್ನೋ ಗೊಂದಲಕ್ಕೆ ಈಡಾಗಿದ್ದಾರೆ. ಸೊ ಈ ಈ ವಿಚಾರದಲ್ಲಿ ಈಗ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಇದಷ್ಟೇ ಅಲ್ಲದೆ ಎಲ್ ಕೆ ಜಿಯಿಂದ 5ನೇ ತರಗತಿವರೆಗೂ ಕೂಡ ಕೊರೋನಾ ಕಡಿಮೆ ಆಗಬೇಕು ಅಥವಾ ಲಸಿಕೆ ಕಂಡು ಹಿಡಿಯೋ ತನಕ ಶಾಲೆ ಆರಂಭ ಬೇಡ. ಇದನ್ನ ಸ್ಪಷ್ಟವಾಗಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ ಕೆ ಜಿಯಿಂದ 5ನೇ ತರಗತಿವರೆಗೂ ಕೂಡ ಕೊರೋನಾ ಕಡಿಮೆ ಆಗಬೇಕು ಅಥವಾ ಲಸಿಕೆ ಕಂಡು ಹಿಡಿಬೇಕು, ಅಲ್ಲಿಯವರೆಗೂ ಈ ಮಕ್ಕಳಿಗೆ ಬೇಡವೇ ಬೇಡ ಅಂತ. ನೀವು ಒಂದು ವೇಳೆ ಮಾಡೋದೇ ಆದರೆ 6ರಿಂದ 10ನೇ ತರಗತಿಗೆ ಆಗಸ್ಟ್ ನಂತರ ಬೇಕಾದರೆ ಪರಿಸ್ಥಿತಿ ಹೇಗಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಶಾಲೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ಅಂತ ಇನ್ನೊಂದಿಷ್ಟು ಪೋಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ 6ರಿಂದ 10ನೇ ತರಗತಿವರೆಗೂ. ಬಟ್ ಅದಕ್ಕಿಂತಲೂ ಕೆಳಗಿನಿರುವಂಥ ತರಗತಿಯ ಮಕ್ಕಳನ್ನು ಶಾಲೆಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಿದ್ರೆ 6ರಿಂದ 10ರವರೆಗೂ ನೋಡ್ಕೊಳ್ಳಿ ಅಂತ. ಆಗಲೂ ಶಾಲೆ ಪ್ರಾರಂಭ ಮಾಡೋದಕ್ಕೆ ಅನೇಕ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಎಲ್ಲ ಓಕೆ, 6ರಿಂದ 10ರ ತರಗತಿವರೆಗೂ ಕ್ಲಾಸನ್ನು ಮಾಡ್ಕೊಳ್ಳಿ. ಬಟ್ ಬೇಡಿಕೆಗಳಿದ್ದಾವೆ. ಏನು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಖಾಸಗಿ ಶಾಲೆಗಳ ಮಕ್ಕಳ ಪೋಷಕರು? ಅದು ಒಂದು ಕಡೆಗೆ, ಆ ಬೇಡಿಕೆಗಳನ್ನು ಆಮೇಲೆ ಬರೋಣ. ಇನ್ನು ಸರ್ಕಾರಿ ಶಾಲೆಯ ಮಕ್ಕಳು ಶಾಲೆಯಲ್ಲಿರುವಂಥ ಮಕ್ಕಳ ಪೋಷಕರು ಹೇಳ್ತಾ ಇರೋದೇನು ನೋಡ್ಬಿಡೋಣ. ಅದನ್ನು ಕೂಡ ಅವರ ಅಭಿಪ್ರಾಯ ಏನಿದೆ ಅಂತಂದರೆ, ಕೊರೋನಾ ವ್ಯಾಪಿಸ್ತಾ ಇದೆ, ಸಿಕ್ಕಾಪಟ್ಟೆ ಆಗ್ತಾ ಇದೆ, ನೋಡಿ ಹೇಗಾಗಿದೆ ಪರಿಸ್ಥಿತಿ. ಅದರ ಮಧ್ಯದಲ್ಲಿ ಈಗ ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಮಕ್ಕಳ ಪೋಷಕರು ಹೇಳ್ತಾ ಇದ್ದಾರೆ ಶೇಕಡಾ 80%ಪೋಷಕರು ಮಕ್ಕಳನ್ನು ನಾವು ಶಾಲೆಗೆ ಕಳುಹಿಸೋದಿಲ್ಲ ಅಂತ ಹೇಳಿ ಶೇಕಡಾ 80%ಪೋಷಕರು ಹೇಳ್ತಾ ಇರೋದು ನಾವು ಕಳುಹಿಸೋದಿಲ್ಲ ಅಂತ. ಇನ್ನು ಎರಡನೇ ಅಭಿಪ್ರಾಯ ಈ ರೀತಿಯಾಗಿದೆ, ಶಿಫ್ಟ್ ಏನಾದರೂ ಆ ರೀತಿಯಲ್ಲಿ ಏನಾದರೂ ಮಾಡ್ಬೋದಾ ಅಂತಂದರೆ, ಪಾಳಿ ಪದ್ಧತಿ ದಿನ ಬಿಟ್ಟು ದಿನತಿ ತರಗತಿ ನಡೆಸಿದರೂ ಕೂಡ ಮಕ್ಕಳನ್ನು ಶಾಲೆಗೆ ಕಳುಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾರ್ನಿಂಗ್ ಬ್ಯಾಚಲ್ಲಿ ಒಂದಿಷ್ಟು ಜನ, ಮಧ್ಯಾಹ್ನ ಬ್ಯಾಚಲ್ಲಿ ಇನ್ನೊಂದಿಷ್ಟು ಜನ, ಸಂಜೆ ಬ್ಯಾಚಲ್ಲಿ ಇನ್ನೊಂದಿಷ್ಟು ಜನ. ಈ ರೀತಿಯಾಗಿ ಏನಾದರೂ ಶಿಫ್ಟ್ ವೈಸ್ ಮಾಡಿಬಿಟ್ರೆ ಕಳಿಸೋಕ್ಕಾಗತ್ತಾ ಅಂತಂದರೆ, ಓಹೋ ಅದನ್ನು ಕಳಿಸಲ್ಲ ನಾವು ಅಂತ. ಒಂದಿನ ಬಿಟ್ಟು ಒಂದಿನ, ಓಹೋ ಅದು ಬೇಡ ಅಂತ. ಲಸಿಕೆ ಬಂದ ಮೇಲೆ ಕ್ಲಾಸ್, ಕೊರೋನಾ ಕಡಿಮೆ ಆದ ಮೇಲೆ ಅಥವಾ ಲಸಿಕೆ ಏನಾದರೂ ಕಂಡುಹಿಡಿದ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ. ಶ್ರೀನಿವಾಸ್, ಈಗ ಅಭಿಪ್ರಾಯವನ್ನೇನೋ ಪೋಷಕರೆಲ್ಲ ಹೇಳ್ಕೊಂಡಿದ್ದಾರೆ, ಸರ್ವೆಯನ್ನು ಕೂಡ ಸರ್ಕಾರ ಮಾಡಿಕೊಂಡಿದೆ. ಸೊ ಬಹುತೇಕವಾಗಿ ಈ ಸರ್ವೆಯ ಆಧಾರದ ಮೇಲೇ ಸರ್ಕಾರ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಬೇಡುವ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಸೊ ಇದು ಯಾವಾಗ ನಿರ್ಧಾರಕ್ಕೆ ಬರುತ್ತೆ, ಏನಿರುತ್ತೆ ಅಂತ? ಅರುಣ್, ಹೌದು, ಯಾಕಂತಂದ್ರೆ ಈಗ ಸರ್ವೆ ಮಾಡಿರುವಂತಹ ಅಥವಾ ಅಭಿಪ್ರಾಯವನ್ನ ಸಂಗ್ರಹ ಮಾಡಿರುವಂತಹ ಉದ್ದೇಶವೇ ಶಾಲೆಯನ್ನ ಯಾವಾಗ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಕೇಂದ್ರ ಸರ್ಕಾರವು ಕೂಡ ಸೂಚನೆಯನ್ನ ರಾಜ್ಯ ಸರ್ಕಾರಗಳಿಗೆ ನೀಡಿರುವಂಥದ್ದು ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲೇ ಹೈಯೆಸ್ಟ್ 10 ದಿನಗಳ ಕಾಲ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿರುವಂಥದ್ದು. ನಾವೀಗಾಗಲೇ ತೋರಿಸ್ದಾಗೆ ಖಾಸಗಿ ಶಾಲೆಗಳಲ್ಲಿ 82% ಪೋಷಕರು ನಾವು ಕಳಿಸೋದಿಲ್ಲ ಅಂತಂದ್ರೆ, ಸರ್ಕಾರಿ ಶಾಲೆಯ ಪೋಷಕರು 80% ನಾವು ಕಳಿಸೋದಿಲ್ಲ ಅನ್ನುವಂಥ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಅದರ ಜೊತೆ ಜೊತೆಗೆ ಏನು ಖಾಸಗಿ ಶಾಲೆಗಳಲ್ಲಿ ಏನು 18% ನಾವು ಕಳಿಸಿದ್ರು ಕೂಡ ಆ ಎಲ್ಲಾ ಜವಾಬ್ದಾರಿಯನ್ನ ಸರ್ಕಾರವೇ ಹೊರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ಅನ್ನುವಂಥದ್ದು. ಇನ್ನು ಸರ್ಕಾರಿ ಶಾಲೆಯ ಮಟ್ಟಕ್ಕೂ ಬರೋದಾದ್ರೂ ಅರುಣ್, ಬಹುತೇಕ ಪೇರೆಂಟ್ಸ್ಗಳು ಕೂಡ ಅಲ್ಲಿ ನಾವು ಸದ್ಯಕ್ಕಂತೂ ಈಗಿನ ಪರಿಸ್ಥಿತಿ, ಯಾಕಂತಂದ್ರೆ ಈಗ ಹತ್ರ ಮಾಹಿತಿ ಹೇಳ್ತಿದ್ರಿ 400+ ಕರೋನಾ ಪಾಸಿಟಿವ್ ಇವತ್ತಿರುವಂತದ್ದು. ಸೊ ದಿನೇ ದಿನ ಹೆಚ್ಚುತ್ತಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಪೋಷಕರಿಗೂ ಕೂಡ ಆ ಒಂದು ವಿಚಾರವಾಗಿ ಅವೇರ್ನೆಸ್ ಇರುವಂತದ್ದು. ಸೊ ಇಂಥ ಸಮಯದಲ್ಲಿ ರಿಸ್ಕ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ನಾವು ಕಳಿಸೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಸರ್ಕಾರಿ ಶಾಲೆಯ ಪೋಷಕರು ನೀಡಿರುವಂತದ್ದು. ಒಟ್ಟಾರೆಯಾಗಿ ಪೋಷಕರ ಅಭಿಪ್ರಾಯ ಇರುವಂತದ್ದು, ಸದ್ಯಕ್ಕೆ ನಾವು ಶಾಲೆಗೆ ಕಳಿಸೋದಿಲ್ಲ.
ಕಳಿಸಿದ್ರು ಕೂಡ ಆಗಸ್ಟ್ ನಂತರ ಅಥವಾ ಲಸಿಕೆ ಕಂಡಿಡಿದ ನಂತರ ಕರೋನಾ ಕಡಿಮೆ ಆದ ನಂತರ ನಾವು ಕಳಿಸ್ತೀವಿ ಆದರೆ ಅದಕ್ಕೂ ಕೂಡ ಸರ್ಕಾರವೇ ಜವಾಬ್ದಾರಿ ಹೊರಬೇಕು ಅನ್ನುವಂತದ್ದು ಸೋ ಈಗ ಏನು ಸಂಗ್ರಹ ಮಾಡಿದ್ದಾರೆ ಅಭಿಪ್ರಾಯ ಅಭಿಪ್ರಾಯಗಳ ಸಂಗ್ರಹ ಆಗಿದೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗುತ್ತೆ ಅರುಣ್ ಕೇಂದ್ರ ಸರ್ಕಾರ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಒಂದಿಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಸೂಚನೆ ನೀಡುತ್ತೆ ಸೋ ಅಲ್ಲಿವರೆಗೂ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಸೋ ಹೀಗಾಗಿ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುತ್ತೆ ಅದಾದ ನಂತರ ಶಾಲೆಗಳನ್ನು ಪ್ರಾರಂಭ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡುವಂತದ್ದು ಅರುಣ್ ಓಕೆ ಇದರಲ್ಲಿ ಅತಿ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಶ್ರೀನಿವಾಸ್ ಪೋಷಕರು ತಮ್ಮ ಮಕ್ಕಳ ಮೇಲೆ ಅತ್ಯಂತ ಕಾಳಜಿ ಇರುತ್ತೆ ಎಲ್ಲರೂ ಕೂಡ ಇರ್ತಾರೆ ಇದೆಲ್ಲದಕ್ಕಿಂತಲೂ ಅತಿ ಹೆಚ್ಚಾಗಿ ಪಾತ್ರವನ್ನು ವಹಿಸೋದು ಶಿಕ್ಷಕರು ಸೋ ಶಿಕ್ಷಕರ ಅಭಿಪ್ರಾಯವನ್ನು ಯಾಕೆ ಸರ್ಕಾರ ಸಂಗ್ರಹಿಸುತ್ತಿಲ್ಲ ಏನು ಮಾಡಬೇಕು ಶಿಕ್ಷಕರಿಗೆ ಎಲ್ಲ ಗೊತ್ತಿರುತ್ತೆ ಅತಿ ಹೆಚ್ಚಾಗಿ ಟೈಮ್ ಅನ್ನು ಸ್ಪೆಂಡ್ ಮಾಡೋದು ಮಕ್ಕಳು ಶಿಕ್ಷಕರೊಂದಿಗೆ ಇರ್ತಾರೆ ಸೊ ಶಿಕ್ಷಕರ ಅಭಿಪ್ರಾಯವನ್ನು ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಯಾಕೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇಲ್ಲ ಅರುಣ್ ಖಂಡಿತವಾಗ್ಲೂ ನೀವು ಹೇಳಿದಂತದ್ದು ವ್ಯಾಲಿಡ್ ಪಾಯಿಂಟ್ ಯಾಕಂತಂದ್ರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಸರ್ಕಾರದ ಅಧೀನದಲ್ಲಿರ್ತಾರೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದನ್ನ ಶಿಕ್ಷಕರು ಪಾಲನೆ ಮಾಡಬೇಕು ಆದ್ರೆ ನೀವು ಹೇಳಿದಂಗೆ ಖಂಡಿತವಾಗ್ಲೂ ಶಿಕ್ಷಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಯಾಕಂತಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅತಿ ಹೆಚ್ಚು ವಿದ್ಯಾರ್ಥಿಗಳ ಜೊತೆ ಸಮಯವನ್ನು ಕಳೆಯುವಂಥದ್ದು ಶಿಕ್ಷಕರೇ ಪೇರೆಂಟ್ಸ್ಗಿಂತ ಹೆಚ್ಚು ಸಮಯವನ್ನು ಶಿಕ್ಷಕರು ಕಳೀತಾರೆ ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಶಿಕ್ಷಕರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಇನ್ನು ಖಾಸಗಿ ಶಾಲೆಗಳ ವಿಚಾರಕ್ಕೆ ಬರೋದಾದ್ರೆ ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅನಿವಾರ್ಯವಾಗಿ ಆ ಶಿಕ್ಷಕರು ಕೂಡ ಅದಕ್ಕೆ ಒಪ್ಪಿಕೊಳ್ಬೇಕು ಸೊ ಹಾಗಾಗಿ ನೀವು ಹೇಳಿದಾಗೆ ಖಾಸಗಿ ಶಾಲಾ ಶಿಕ್ಷಕರು ಅಥವಾ ಮತ್ತೆ ಸರ್ಕಾರಿ ಶಾಲಾ ಶಿಕ್ಷಕರ ಅಭಿಪ್ರಾಯವನ್ನು ಕೂಡ ಸರ್ಕಾರವರ ತೆಗೆದುಕೊಳ್ಬೇಕು ಯಾಕಂತಂದ್ರೆ ಅವರ ಅಭಿಪ್ರಾಯವು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂದ್ರೆ ಅವರೇ ಪಾಠ ಮಾಡಬೇಕು ಶಾಲೆಯ ಎಲ್ಲಾ ವ್ಯವಸ್ಥೆಗಳನ್ನ ಯಾವುದೇ ಅಧಿಕಾರಿಗಳು ಬಂದು ಮಾನಿಟರ್ ಮಾಡೋದಿಲ್ಲ ಶಿಕ್ಷಕರೇ ಅದನ್ನ ಮಾಡಬೇಕಾಗುತ್ತೆ ಅಗತ್ಯ ಮುಂಜಾಗ್ರತೆ ಕ್ರಮಗಳನ್ನು ಮಾನಿಟರ್ ಮಾಡುವಂಥದ್ದನ್ನು ಶಿಕ್ಷಕರೇ ಸೊ ಹಾಗಾಗಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡುತ್ತೆ ಅಂತ ಅನಿಸುತ್ತೆ ಅರುಣ್ ಓಕೆ ಇದೆಲ್ಲದಕ್ಕಿಂತಲೂ ಅತಿ ಮುಖ್ಯವಾಗಿ ಇನ್ನೊಂದು ಸಹಜವಾಗಿ ಪ್ರಶ್ನೆ ಬರೋದು ಏನಂತಂದ್ರೆ ಶ್ರೀನಿವಾಸ್ ಅದನ್ನ ಅಭಿಪ್ರಾಯದಲ್ಲೂ ಕೂಡ ಹೇಳ್ತಾರೆ ಅವರು ಶೌಚಾಲಯಗಳ ಬಗ್ಗೆ ಅತ್ಯಂತ ಶುಚಿತ್ವವಾಗಿರಬೇಕು ಅಂತ ಹೇಳಿ ಖಾಸಗಿ ಶಾಲೆಗಳು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಿಡುತ್ತೆ ಬಟ್ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳದ್ದು ನಾವು ದುಸ್ಥಿತಿಯನ್ನು ನೋಡ್ಬಿಟ್ಟಿದ್ದೀವಿ ಎಷ್ಟೋ ವರದಿಗಳನ್ನ ಮಾಡಿಬಿಟ್ಟಿದ್ದೀವಿ ಗೊತ್ತಿದೆ ನೀವು ಮಾಡಿದ್ರೆ ನಾನು ಕೂಡ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಗೊತ್ತಿದೆ ಪರಿಸ್ಥಿತಿ ಹೇಗೆ ಅಂತಂದ್ರೆ ಅತ್ಯಂತ ಕೆಟ್ಟ ದಯನೀಯವಾದಂಥ ಪರಿಸ್ಥಿತಿ ಸೊ ಹೀಗಿರಬೇಕಾದ್ರೆ ಹೇಗೆ ಪಾಲನೆ ಮಾಡೋಕ್ಕಾಗತ್ತೆ ಶುಚಿತ್ವವನ್ನ ಅರುಣ್ ಖಂಡಿತವಾಗ್ಲೂ ಬಹುತೇಕ ಸರ್ಕಾರಿ ಶಾಲೆಗಳ ಸರ್ವೆಯಲ್ಲಿ ಪೋಷಕರು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದೇ ಶೌಚಾಲಯಗಳು ಯಾಕಂತಂದ್ರೆ ಬಹುತೇಕ ಸರ್ಕಾರಿ ಶಾಲೆಗಳ ಶೌಚಾಲಯಗಳ ಪರಿಸ್ಥಿತಿ ಹೇಗೆ ಇದೆ ಅನ್ನುವಂಥದ್ದು ಪೋಷಕರಿಗೂ ಗೊತ್ತು ನಮಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಸೊ ಆ ನಿಟ್ಟಿನಲ್ಲಿ ಈಗ ಪೋಷಕರು ತಮ್ಮ ಡಿಮ್ಯಾಂಡ್ ಅನ್ನು ಇಟ್ಟಿರುವಂಥದ್ದು ಕೊಠಡಿಗಳು ಸ್ಯಾನಿಟೈಸ್ ಆಗ್ಲೇಬೇಕು ಅನ್ನುವಂತಹ ಡಿಮ್ಯಾಂಡ್ ಇಟ್ಟರೆ ಜೊತೆ ಜೊತೆಗೆ ಶೌಚಾಲಯಗಳ ವ್ಯವಸ್ಥೆ ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅದನ್ನ ಮಾಡಿದ ನಂತರವೇ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅನ್ನುವಂಥದ್ದು ಸೊ ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರ ಏನಾದರೂ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಗಂಭೀರ ವಿಚಾರ ಅಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಸೋಂಕು ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ನೀವು ಹೇಳಿದಾಗೆ ಖಾಸಗಿ ಶಾಲೆಗಳು ಬರುವಂತಹ ಫೀಸ್ ನಲ್ಲಿ ಅಥವಾ ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿಬಿಡುತ್ತದೆ ಸ್ವಚ್ಛತೆಗಳನ್ನ ಕಾಪಾಡಬಹುದು ಆದ್ರೆ ಸರ್ಕಾರಿ ಶಾಲೆಗಳ ವಿಚಾರ ಯಾಕಂದ್ರೆ 40-50 ಸಾವಿರ ಸರ್ಕಾರಿ ಶಾಲೆಗಳು ಇರುವಂತದ್ದು ನಮ್ಮಲ್ಲಿ ಸೊ ಅವೆಲ್ಲವನ್ನು ಕೂಡ ಶುಚಿತ್ವವಾಗಿ ಕಾಪಾಡುವಂತದ್ದು ಸರ್ಕಾರಕ್ಕೆ ಮತ್ತೆ ಶಾಲೆಗಳಿಗೆ ದೊಡ್ಡ ಚಾಲೆಂಜ್ ಆಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಈಗಿರುವಂತಹ ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು ಅರುಣ್ ಅಂದ್ರೆ ಒಂದಂತೂ ಸ್ಪಷ್ಟ ಶ್ರೀನಿವಾಸ್ ಇದರಲ್ಲಿ 5ನೇ ತರಗತಿವರೆಗೂ ಕೂಡ ಯಾವುದೇ ಶಾಲೆಯ ಪೋಷಕರು ಕೂಡ ಒಪ್ಕೊಳ್ತಾ ಇಲ್ಲ 5ನೇ ತರಗತಿವರೆಗೂ ಬೇಡವೇ ಬೇಡ ಅಂತ ಹೇಳಿ ಸೊ ಹಾಗಿದ್ದಾಗ ಸರ್ಕಾರ 1 ವರ್ಷದವರೆಗೂ ಕೂಡ ಈ LKG ಯಿಂದ 5ನೇ ತರಗತಿವರೆಗೂ ಇರುವಂತಹ ಮಕ್ಕಳನ್ನ 1 ವರ್ಷ ಮುಂದೂಡಿಕೆ ಮಾಡಿಬಿಡುತ್ತಾ ಸಾಧ್ಯತೆ ಅತಿ ಹೆಚ್ಚಾಗಿದೆಯಾ ಹೇಗೆ ಅಂತ ಅರುಣ್ ಆ ರೀತಿ ಏಕಾಏಕಿಯಾಗಿ ನಾವು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಈಗಷ್ಟೇ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸಿರುವಂತದ್ದು ಆದ್ರೆ ಒಂದಂತೂ ಕ್ಲಿಯರ್ ಆಗಿ ಪೋಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ 5ನೇ ತರಗತಿವರೆಗೂ ಕೂಡ ಕರೋನಾಗೆ ಲಸಿಕೆ ಕಂಡಿಡಿಬೇಕು ಅಥವಾ ಕರೋನಾ ಕಡಿಮೆ ಆಗಬೇಕು ಅಲ್ಲಿ ತನಕ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂತ ಸ್ಪಷ್ಟ ಅಭಿಪ್ರಾಯವನ್ನ ಖಾಸಗಿ ಶಾಲೆಯ ಪೋಷಕರು ಹಾಗೆ ಸರ್ಕಾರಿ ಶಾಲೆಯ ಪೋಷಕರು ನೀಡಿರುವಂತದ್ದು ಸೊ ಹಾಗಾಗಿ ಸರ್ಕಾರ ಇವಾಗ ನಿರ್ಧಾರ ತೆಗೆದುಕೊಳ್ಬೇಕು ಯಾಕಂತಂದ್ರೆ 6ರಿಂದ 10ನೇ ತರಗತಿಯ ಮಕ್ಕಳು ಒಂದಿಷ್ಟು ಮೆಚೂರ್ಡ್ ಆಗಿರ್ತಾರೆ ಅವ್ರಿಗೆ ಸಾಮಾಜಿಕ ಅಂತರ ಇದೆಲ್ಲವನ್ನು ಹೇಳ್ಕೊಡೋದು ಈಸಿ ಆಗುತ್ತೆ ಆದ್ರೆ ಆ 5ನೇ ತರಗತಿ ಒಳಗಡೆ ಮಕ್ಕಳಿಗೆ ಅದೆಲ್ಲವನ್ನು ಫಾಲೋ ಮಾಡೋದು ತೀರಾ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅವರು ಕೂಡ ಶಿಕ್ಷಣ ತಜ್ಞರ ಜೊತೆ ಮಾತನಾಡಬೇಕು ಮತ್ತೆ ವೈದ್ಯರುಗಳ ಜೊತೆ ಮಾತನಾಡಬೇಕು ಸೊ ಮಾನಸಿಕ ತಜ್ಞರ ಜೊತೆ ಮಾತನಾಡಬೇಕಾಗುತ್ತೆ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಿ ಸರ್ಕಾರ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ 1 ವರ್ಷ ಶಾಲೆಗಳನ್ನು ಮುಂದೂಡುವಂಥದ್ದು ಬಹಳ ಕಷ್ಟ ಆಗಬಹುದು ಆದ್ರೂ ಸರ್ಕಾರ ನಿರ್ಧಾರ ಮಾಡಿದ ಅದ್ಯಾವುದು ಕೂಡ ಅಸಾಧ್ಯವಲ್ಲ ಹಾಗಾಗಿ ತಜ್ಞರ ಅಭಿಪ್ರಾಯಗಳನ್ನು
ಸಂಗ್ರಹಿಸಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ಮುಂದೆನ್ನ ಇಟ್ಕೊಂಡು ಸರ್ಕಾರ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತದ್ದು ಈಗ ಪ್ರಮುಖವಾಗಿರುವಂತಹ ಪ್ರಶ್ನೆ ಅರುಣ್ ಓಕೆ ಶ್ರೀವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಓಕೆ ಬಹುತೇಕವಾಗಿ ಪೋಷಕರು ಹೇಳ್ತಾ ಇರುವಂತ ಮಾತು ಏನು ಅಂತಂದ್ರೆ ಶಾಲೆಗಳು ಈಗ ಸದ್ಯಕ್ಕೆ ಬೇಗ ಬೇಡ ಅಂತ ಆಗಸ್ಟ್ ನಂತರವೇ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಿ ಅಂತ ಹೇಳಿ ಹಾಗಿದ್ದ ಮೇಲೆ ಆಗಸ್ಟ್ ವರೆಗೂ ಕೂಡ ಸರ್ಕಾರ ಇದರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ಳಕ್ ಹೋಗಬೇಡಿ ಬಿಟಾಕಿ ಎಸ್ಎಸ್ಎಲ್ಸಿ ಪರೀಕ್ಷೆ ಏನಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ ಮಾಡಿ ಆದ್ರೆ ಇಲ್ಲಿ ಬರುವಂತ ಪ್ರಮುಖವಾಗಿರುವಂತಹ ಪ್ರಶ್ನೆನ ಆಗ್ಲೇ ಕೇಳ್ತಾ ಇದ್ದಿದ್ದು ಏನು ಅಂತಂದ್ರೆ ಪೋಷಕರ ಅಭಿಪ್ರಾಯವನ್ನ ಹೇಗೆ ಸಂಗ್ರಹ ಮಾಡಿದಿರೋ ಅಷ್ಟೇ ಶಿಕ್ಷಕರ ಅಭಿಪ್ರಾಯ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆಯಾ ಶಾಲಾ ಆಡಳಿತ ಮಂಡಳಿಯನ್ನ ಕೇಳಿಬಿಟ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೇಕು ಅಂತಾನೆ ಹೇಳ್ಬಿಡುತ್ತೆ ಅವರವರದ ಸ್ವಾರ್ಥ ಆದ್ರೆ ಶಿಕ್ಷಕರಿಗೆ ಕೇಳಿ ಅವರಿಗೆ ಗೊತ್ತಿರುತ್ತೆ ಮಕ್ಕಳ ಜೊತೆಗೆ ತುಂಬಾ ನಂಟನ್ನ ಹೊಂದಿರ್ತಾರೆ ಗುರು ಮತ್ತೆ ಆ ವಿದ್ಯಾರ್ಥಿ ನಡೆಯುವಂತ ಸಂಬಂಧ ಏನು ಅನ್ನೋದು ಆ ಗುರುವಿಗೆ ಮಾತ್ರ ಗೊತ್ತಿರುತ್ತೆ ಆ ಗುರುವಿಗೆ ಗೊತ್ತು ಮಕ್ಕಳನ್ನ ನಿಭಾಯಿಸೋಕಾಗತ್ತಾ ಆಗಲ್ವಾ ಈ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬಹುದು ಯಾವ ಕ್ಲಾಸ್ ನಿಂದ ಶುರು ಮಾಡಿದ್ರೆ ಹೇಗಾಗುತ್ತೆ ಒಂದರಿಂದ ಐದನೇ ತರಗತಿ ಎಲ್ ಕೆ ಜಿಯಿಂದ ಐದನೇ ತರಗತಿವರೆಗೂ ಮಕ್ಕಳು ಬೇಡ ಅನ್ನೋದಾದ್ರೆ ಹೇಗೆ ನಿಭಾಯಿಸ್ಕೊಳ್ಬಹುದು ಯಾಕೆ ಶಿಕ್ಷಕರನ್ನ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ ಮಕ್ಕಳನ್ನ ಬೆಳೆಸಿ ಒಂದು ಹಂತಕ್ಕೆ ತಂದು ನಿಲ್ಲಿಸುವಂತದ್ದು ಗುರು ಆ ಶಿಕ್ಷಕರನ್ನೇ ಮರೆತು ಬಿಟ್ಟು ನೀವು ಉಳಿದವ್ರದ್ದೆಲ್ಲ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ರಲ್ಲ ಯಾಕೆ ಶಿಕ್ಷಕರನ್ನ ಕೇಳಿ ಮೊದಲು ಶಿಕ್ಷಕರಲ್ಲಿ ಬರುವಂತಹ ಅಭಿಪ್ರಾಯಗಳೇನು ಅನ್ನೋದನ್ನ ಸಂಗ್ರಹ ಮಾಡಿ ಸರ್ಕಾರದವರು ಶಿಕ್ಷಕರ ಹೇಳುವಂತಹ ಮಾತುಗಳನ್ನ ಕೇಳಿಸ್ಕೊಳ್ಳಿ ಅವ್ರದ್ದು ಡಿಫ್ರೆಂಟ್ ಆಗಿರುವಂತಹ ಯೋಚನೆಗಳಿರುತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಯಾಕಂದ್ರೆ ಮಕ್ಕಳು ಓಡಾಟ ಶಾಲೆಗಳಲ್ಲಿ ಹೇಗಿರುತ್ತೆ ಯಾವ ರೀತಿಯಾಗಿರುತ್ತೆ ಏನು ಅನ್ನೋದು ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅರಿವಿರುತ್ತೆ ದಯವಿಟ್ಟು ಶಿಕ್ಷಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡದೇನೆ ಶಾಲೆಗೆ ಯೋಚನೆ ಆರಂಭ ಮಾಡುವ ಯೋಚನೆಯನ್ನ ಮಾಡಬೇಡಿ ದಯವಿಟ್ಟು ಈಗಾಗಲೇ ಪೋಷಕರ ವಿಚಾರ ಹೇಳ್ತಾ ಇದೀವಿ ಆದ್ರೆ ತುಂಬಾ ಜನ ಏನು ಅಂತಂದ್ರೆ ಕೆಲಸ ಮಾಡುವಂತಹ ಗಂಡ ಹೆಂಡತಿ ಇರ್ತಾರೆ ಅವ್ರ ಮಕ್ಕಳನ್ನ ಏನ್ ಮಾಡ್ಬೇಕು ಅವ್ರ ಅಭಿಪ್ರಾಯ ಏನು ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಹಾಗಾಗಿ ಈ ವರ್ಕಿಂಗ್ ಪೇರೆಂಟ್ಸ್ ಗಳೇನಿದ್ದಾರೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಸೊ ಹಾಗಾಗಿ ಆ ವಿಚಾರವನ್ನ ಕೂಡ ನಿಮ್ ಮುಂದೆ ಇಡ್ತಾ ಇದೀವಿ ಬೇರೆ ಬೇರೆ ಕಡೆಗಳಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಈ ಪೇರೆಂಟ್ಸ್ಗಳು ಅಂದ್ರೆ ಈ ಪೋಷಕರುಗಳು ಸೊ ಸರ್ಕಾರಕ್ಕೆ ಈ ಪೋಷಕರ ಕೊಟ್ಟಿರುವಂತ ಅಭಿಪ್ರಾಯ ಏನು ನೋಡೋಣ ಅದನ್ನು ಕೂಡ ಓಕೆ ಕೆಲಸ ಮಾಡುವಂತಹ ಗಂಡ ಹೆಂಡತಿ ಏನಿರ್ತಾರೆ ಅವರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದಾಗ ಒಂದಿಷ್ಟು ನೆಮ್ಮದಿಯಾಗಿರ್ತಾರೆ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಬರ್ತಾರೆ ಮಕ್ಕಳು ಶಾಲೆಯಿಂದ ಬರ್ತಾರೆ ಅನ್ನೋ ಯೋಚನೆಗಳಿರುತ್ತೆ ಬಟ್ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಕೆಲಸಕ್ಕೂ ಹೋಗ್ಬೇಕು ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಬಹಳ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆ ಹಳ್ಳಿಗಳಲ್ಲಿ ಸಮಸ್ಯೆ ಆಗಲ್ಲ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಜೊತೆಗೆ ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಹೋಗಿದ್ರು ಯಾರಾದ್ರೂ ಕೆಲಸಕ್ಕೆ ಹೋದವರು ಅಂತ ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗುತ್ತೆ ಇಬ್ಬರೂ ಕೂಡ ಕೆಲಸ ಮಾಡುವಂತ ಪೋಷಕರು ಯಾರಿರ್ತಾರೆ ಅವರ ಮಕ್ಕಳ ಅಭಿಪ್ರಾಯ ಏನಿರುತ್ತೆ ಅವ್ರು ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅದನ್ನು ಕೂಡ ನಿಮ್ ಮುಂದೆ ಇಡ್ತೀವಿ ಯಾವ ರೀತಿಯಾಗಿ ಅವ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಸೊ ಅವ್ರು ಕೊಡ್ತಾ ಇರುವಂತಹ ಅಭಿಪ್ರಾಯ ಏನು ಅಂತಂದ್ರೆ ಸಲಹೆ ಒಂದು ಶಾಲೆಯನ್ನು ಆರಂಭಿಸಿ ಅಂತ ಹೇಳಿ ಬಹುತೇಕ ಪೋಷಕರು ಆಗಸ್ಟ್ ನಂತರ ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಶಾಲೆ ಪ್ರಾರಂಭ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಬಿಟ್ಟಿದ್ದಾರೆ ಕಾರಣ ಅವ್ರಿಗೆ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಈಗ ಇಬ್ರು ದುಡಿಯಕ್ ಹೋಗ್ಬೇಕು ಮಕ್ಕಳನ್ನ ಎಲ್ ಬಿಟ್ಟು ಹೋಗ್ಬೇಕು ಅನ್ನೋ ಟೆನ್ಷನ್ ಅವರಿಗೆ ಸೊ ಆ ನಿಟ್ಟಿನಲ್ಲಿ ಅವ್ರು ಬಹುತೇಕವಾಗಿ ಸಲಹೆಯನ್ನ ಕೊಡ್ತಾ ಇರೋದು ಆಗಸ್ಟ್ ನಂತರ ಅಂತ ಹೇಳಿ ಹಾಗಂತ ಅವ್ರಿಗೇನು ಪ್ರೀತಿ ಇಲ್ವಾ ಅಂತನ ಇದೆ ಅದ್ರ ಬಗ್ಗೆ ಕಾಳಜಿನೂ ಇದೆ ಅವರಿಗೆ ಎರಡು ರೀತಿಯಲ್ಲಿ ಅಂತ ಹೇಳಿ ಹಾಗಾಗಿನೇ ಮುಂದಿನ ಸಲಹೆಯನ್ನ ಕೂಡ ಕೊಡ್ತಾರೆ ಅವ್ರಿಗೆ ಆಗಸ್ಟ್ ನಂತರ ಪರಿಸ್ಥಿತಿಯನ್ನು ನೋಡ್ಕೊಂಡು ಶಾಲೆಯನ್ನು ಆರಂಭ ಮಾಡಿಬಿಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ಸಲಹೆಯನ್ನ ಕೂಡ ಕೊಡ್ತಾರೆ ಅವರು ಎರಡನೇ ಸಲಹೆ ಏನು ಅಂತಂದ್ರೆ ದಿನ ಬಿಟ್ಟು ದಿನವನ್ನ ಕ್ಲಾಸ್ ಮಾಡಿ ಅನ್ನೋ ವಿಚಾರಕ್ಕೆ ಬರ್ತಾರೆ ಅಂದ್ರೆ ಶಿಫ್ಟ್ ವ್ಯವಸ್ಥೆಗಿಂತ ದಿನ ಬಿಟ್ಟು ದಿನ ಶಾಲೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅವರದು ಎರಡನೆಯ ಸಲಹೆ ಇದು ಮೊದಲನೇ ಸಲಹೆ ಏನು ಅಂತಂದ್ರೆ ಆಗಸ್ಟ್ ನಂತರ ಪರಿಸ್ಥಿತಿಯನ್ನು ನೋಡಿಕೊಂಡು ಶಾಲೆ ಆರಂಭ ಮಾಡಿ ಅಂತ ಹೇಳಿ ಎರಡನೆಯ ಸಲಹೆ ಏನು ಹೇಳ್ತಾರೆ ಅಂತಂದ್ರೆ ಶಿಫ್ಟ್ ಏನು ಬೇಡ ದಿನ ಬಿಟ್ಟು ದಿನ ಶಾಲೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಒಂದು ಲೆಕ್ಕ ಸಿಗುತ್ತೆ ಇಲ್ಲ ಅಂತಂದ್ರೆ ಬೆಳಗ್ಗೆ ಒಂದು ಶಿಫ್ಟು ಮಧ್ಯಾಹ್ನ ಇನ್ನೊಂದು ಬ್ಯಾಚ್ ಮಕ್ಕಳು ಸಂಜೆ ಇನ್ನೊಂದು ಬ್ಯಾಚ್ ಮಕ್ಕಳು ಹಿಂಗೆ ಕಳಿಸ್ತಾ ಇದ್ರೆ ನಾವು ಕೆಲ್ಸಕ್ಕೆ ಹೋಗೋದಾ ಇಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದ ನಾವು ಏನು ಮಾಡೋದು ಅನ್ನೋ ಟೆನ್ಷನ್ ಪೇರೆಂಟ್ಸ್ಗಳಿಗೆ ಇರುತ್ತೆ ಹಾಗಾಗಿ ದಿನ ಬಿಟ್ಟು ದಿನ ಇದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಬಿಡಬಹುದು ಅನ್ನೋ ಲೆಕ್ಕಾಚಾರ ಅವರದ್ದು ಒಂದೊಂದು ದಿನ ಆದ್ಮೇಲೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಶಾಲೆಗೆ ಕಳುಹಿಸಬಹುದು ಅನ್ನೋ ಲೆಕ್ಕಾಚಾರ ಬಟ್ ಶಿಫ್ಟ್ ಆಗ್ಬಿಟ್ರೆ ವರ್ಕಿಂಗ್ ಪೇರೆಂಟ್ಸ್ಗೆ ಬಹುದೊಡ್ಡ ತಲೆನೂ ಆಗ್ಬಿಡುತ್ತೆ ಮಧ್ಯಾಹ್ನ ಇದ್ದಾಗ ಇವರು ಡ್ಯೂಟಿಗೆ ಹೋಗಿರ್ತಾರೆ ಮಕ್ಕಳನ್ನ ಎಲ್ಲಿಗೆ ಕಳಿಸ್ಬೇಕು ಅವ್ರು ಶಾಲೆಗೆ ಹೇಗೆ ಕಳಿಸಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಆಗಲ್ಲ ದಿನ ಬಿಟ್ಟು ದಿನ ಮಾಡಿ ಅಂತ ಹೇಳೋದು ಮೂರನೇ ಸಲಹೆ ಏನು ಅಂತಂದ್ರೆ
ನಾವು ವರ್ಕಿಂಗ್ ಪೇರೆಂಟ್ಸ್ಗಳು ನಮ್ಮ ಮಕ್ಕಳೇನೋ ಶಾಲೆಗೆ ಕಳುಹಿಸ್ಕೊಡ್ತೀವಿ, ಆಗಸ್ಟ್ ನಂತರ ನೀವು ಮಾಡ್ಕೊಳ್ಳಿ ಅಂತ ಹೇಳಿ. ಆದರೆ ಮಕ್ಕಳ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು, ಮಾಸ್ಕ್ ಗ್ಲೌಸನ್ನು ನೀಡಬೇಕು ಅಂತ. ಸೊ ಈ ಸರ್ವೆಗಳಲ್ಲಿ ಅವರು ಕೊಟ್ಟಂತಹ ಏನೇನಿದೆ ಸಲಹೆಗಳು ಬೇಡಿಕೆಗಳು ಅಂತ ನೋಡಿದ್ರಿ, ಬಟ್ ಅವರ ಅಭಿಪ್ರಾಯಗಳು ಕೂಡ ಅವರೇ ಸ್ವತಃ ಹೇಳಿಬಿಟ್ಟಿದ್ದಾರೆ, ಅದನ್ನು ಕೇಳಿಸ್ಕೊಂಬಿಡಿ ನೋಡಿ. ಪ್ರಜೆಗಳು ಅಂಥೇಳಿ ಇಂದಿನ ಮಕ್ಕಳಿಗೆ ವಿದ್ಯೆ ಕೊಡೋದು ಒಂದು ಮುಖ್ಯವಾದ ಕೆಲಸ ಆದರೆ ಮತ್ತು ಅವರ ಆರೋಗ್ಯ ಕಾಪಾಡಿಕೊಳ್ಳೋದು ಪೋಷಕರಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ದೇಶದ ಹಿತದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ ಅಂತೇಳಿ ನನಗನ್ಸುತ್ತೆ. ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವರ್ಷ ಓದಿನ ತಡೆ ಬಂದರೆ ಮುಂದಿನ ವರ್ಷ ಸೇರಿಸ್ಬೋದು, ಅದಕ್ಕೇನು ಬಹಳ ಏನು ದೊಡ್ಡದೇನು ತೊಂದರೆ ಆಗಲಿಕ್ಕಿಲ್ಲ. ಆದರೆ ಮಗು ಆರೋಗ್ಯ ಕೆಟ್ಟು ಈಗ ಆರೋಗ್ಯ ಕೆಡದು ಬಂದಾದರೆ ಈ ಮಗುನೇ ಇಲ್ವಾ ಆಗಿಬಿಟ್ಟಾಗ ನಾವೆಲ್ಲಿಂದ ಭವಿಷ್ಯನ ಹುಡ್ಕೊಂಡು ಬರಲಿಕ್ಕಾಗುತ್ತೆ? ಹಾಗಾಗಿ ಸರ್ಕಾರ ನಾವು 99% ಬೇಡ ಅಂದ್ಕೊಂಡಿದ್ವಿ, 1% ಸರ್ಕಾರ ಯಾವ ರೀತಿ ಸವಲತ್ತು ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡೋಣ ಅಂತ ತಿಳ್ಕೊಂಡಿದ್ವಿ ಸರ್. 1ನೇ ತರಗತಿ ಒಬ್ಳು ಮಗಳು 1ನೇ ಕ್ಲಾಸ್ ಓದ್ತಿದ್ದಾಳೆ, ಇನ್ನೊಬ್ಳು ಮಗಳು 3ನೇ ಕ್ಲಾಸ್ ಓದ್ತಿದ್ದಾಳೆ ಸರ್. ಇವಾಗ ಈ COVID-19 ಕರೋನಾ ಅಂತ ಬಂದ್ಬಿಟ್ಟು ಇಡೀ ಪ್ರಪಂಚನೇ ಬೆಚ್ಚಿ ಬೀಳಿಸೋ ಅಂಥ ಸಂಗತಿ ನಿಮಗೆಲ್ಲರೂ ಗೊತ್ತಾಗಿದೆ. ಲಕ್ಷಾಂತರ ಜನಗಳು ಇವಾಗ ಸಾವಿಗೀಡಾಗಿದ್ದಾರೆ. ಈ ಸಾಮಾಜಿಕ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು ಅಂತ ಇದೆ ಸ್ಕೂಲ್ ಮಕ್ಕಳನ್ನೆಲ್ಲ ಶುರು ಮಾಡಿ ಅಂತೇಳಿ, ಅದು ನಾವು ಇದಕ್ಕೆ ಒಪ್ಪೋದಿಲ್ಲ. ಏನಕ್ಕೆ ಅಂತಂದರೆ ಇನ್ನು ಕರೋನಾ ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇದೆ, ಮುಂಚೆ ಒಂದೂ ಇರಲಿಲ್ಲ, ಈಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮತ್ತು ಮಕ್ಕಳದ ಆರೋಗ್ಯ ದೃಷ್ಟಿಯಿಂದ ಮಕ್ಕಳನ್ನ ಹತ್ತತ್ರ ಕೂರಿಸೋದ್ರಿಂದ ಮತ್ತು ನಮಗೆ ಕರೋನಾನ ಕಂಟ್ರೋಲ್ ಮಾಡೋಕ್ಕೆ ನಮಗಿನ್ನೂ ಒಂದು ಮೆಡಿಸನ್ನು ಬಂದಿಲ್ಲ, ಏನೂ ಬಂದಿಲ್ಲ, ಭಾರಿ ಕಷ್ಟ ಆಗ್ತದೆ. ವಿದ್ಯೆನ ಮನೆಯಲ್ಲೇ ಹೇಳ್ಕೊಡ್ತೀವಿ, ಹಾಗಾಗಿ ಶಾಲೆಗೆ ಈ ಸರಿ ಕಳಿಸ್ಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆನ್ಲೈನ್ ಮಕ್ಕಳ ಬಗ್ಗೆ ಈಗ ಶಾಲೆ ಓಪನ್ ಮಾಡೋಕೆ ಬಿಡೋಕೆ ಅಂಬೋದು ಈಗ ಕ್ವಶನ್ ಮಾರ್ಕ್ ಆಗಿದೆ. ಅದರಲ್ಲಿ ಏನಾಗಿದೆ ಅಂತಂದರೆ ಈಗ ನಮ್ಮೂರಲ್ಲಿ 2 ಹಾಸ್ಟೆಲ್ ಇದೆ. ಹಾಸ್ಟೆಲಲ್ಲಿ ಎಲ್ಲೆಲ್ಲೋ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾವೆ. ಬಂದಾಗ ಏನಾಗುತ್ತೆ, ಎಲ್ಲರೂ ಒಂದತ್ತ ಕೂಡ್ಕೊಂಡು ಈಗ ಕರೋನಾ ಇರೋದ್ರಿಂದ ನಮ್ಮ ಬಳ್ಳಾರಿ ಜಿಲ್ಲೆ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಾವು ಸ್ವಲ್ಪ ಇನ್ನೂ ಈ ಕರೋನಾ ಬಂದಿರೋದ್ರಿಂದ ಇದನ್ನ ತಡೆಗಟ್ಟಿ ಪೂರಾ ಇದು ಕ್ಲಿಯರ್ ಆದಮೇಲೆ ಶಾಲೆ ಓಪನ್ ಮಾಡಿದರೆ ನಮಗೆ ಅನುಕೂಲ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದುಬಿಟ್ರೆ ಮಕ್ಕಳೆಲ್ಲರೂ ಏನಾಗುತ್ತೆ ಅಂತಂದರೆ ಎಲ್ಲ ಒಂದೇ ರೂಮ್ನ ಕೂಡ್ಕೊಂಬಿಡ್ತವೆ, ಅವು ಒಬ್ರಿಗೊಬ್ರಿಗೆ ಡಿಸ್ಟೆನ್ಸ್ ಇರೋದಿಲ್ಲ, ಏನಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸರ್ಕಾರ ಯಾವಾಗ ಆದೇಶ ಕೊಡುತ್ತೋ ಆವಾಗಲೂ ಓಪನ್ ಮಾಡಿರ ಪಾಡ ಅಂತ ನಮ್ಮ ಅನಿಸಿಕೆ. ಈಗ COVID-19 ಕೊರೋನಾ ಬಂದ್ಬಿಟ್ಟು ಅದು ಭಾಳ ಜಾಸ್ತಿ ಭಯ ಸೃಷ್ಟಿ ಮಾಡಿಬಿಡುತ್ತೆ. ಎಲ್ಲ ಪೋಷಕರು ಏನು ಹೇಳಿಬಿಟ್ರೆ, ಇಲ್ಲ ಈಗ ಸರ್ಕಾರ ಯಾವಾಗ ಶಾಲೆ ಓಪನ್ ಮಾಡ್ತಾರೆ ಅವಾಗಲಿ, ಆಮೇಲೆ ಎಲ್ಲ ಭಯದ ವಾತಾವರಣ ಮಾಡುತ್ತೆ. ಸಣ್ಣ ಮಕ್ಕಳಿಗೆ ಬಂದರೆ ಜಲ್ದಿ ಕ್ಲಿಯರ್ ಆಗತ್ತೋ ಇಲ್ಲ ಅಂತೇಳಿ ಭಯ ಆಗಿಬಿಡುತ್ತೆ. ಹಂಗಾಗಿ ಸದ್ಯಕ್ಕೆ ಶಾಲೆನ ಪ್ರಾರಂಭದ ನಿಲ್ಲಿಸೋದೇ ಚೆನ್ನಾಗಿ. STMCಯವರು ಮತ್ತು ಪೇರೆಂಟ್ಸು ಟೀಚರ್ಸು ಎಲ್ಲರೂ ಸೇರಿಬಿಟ್ಟು ಪೇರೆಂಟ್ಸಿಂದ ಒಪಿನಿಯನ್ ಏನು ಬರುತ್ತೆ ಏನು ಅಂತೇಳಿ ಕಲೆಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ನಮಗೆ ಬಂದಂಥ ಒಪಿನಿಯನ್ ಏನಂತಂದರೆ ಶಾಲೆ ಓಪನ್ ಮಾಡೋದು ಬೇಡ. ಏಕೆಂದರೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಈಗ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಕ್ಕಳು ಅಲ್ಲಿವರೆಗೂ ಎಷ್ಟು ಅವರು ತುಂಬ ಮಕ್ಕಳಾಟ, ಅವರಿಗೆ ಹೆಂಗೆ ಸೋಷಿಯಲ್ ಡಿಸ್ಟೆನ್ಸು ಅದ್ರ ಬಗ್ಗೆ ಏನು ನಾಲೆಡ್ಜೇ ಇರೋದಿಲ್ಲ. ಹಾಗಾಗಿ ಓಪನ್ ಮಾಡೋದು ಬೇಡ ಶಾಲೆನ ಅನ್ನೋದ್ರ ಬಗ್ಗೆನೇ ಮ್ಯಾಕ್ಸಿಮಮ್ ಒಪಿನಿಯನ್ ಬಂತು. ಮತ್ತು ಅವರು ಅರಗಾಲ ಬೆಂಗಳೂರಿಗೆಲ್ಲ ಕಾಯಿಲೆ ಒಬ್ಬರು ಬಂದು ಬರ ಕಾಯಿಲೆ ಹತ್ಕಂತಲ್ಲ, ಅದರಿಂದ ನಮಗೆ ಸ್ಕೂಲಿಗೆ ಕಳ್ಸೋಕ್ಕಿಂತ 2-3 ತಿಂಗಳು ನಾವು ಲೇಟ್ ಮಾಡೇ ಕಳ್ಸೋಣ ಅಂತ ನಾವು ಮಾಡಿದ್ದೀವಿ ಸರ್. ಅದೇ ಇದು ಕಾಯಿಲೆ ಹಿಂಗೆ ಜಾಸ್ತಿ ಆಗ್ತೈತೆ, ಯಾವುದೋ ಪೇರೆಂಟ್ಸ್ಗಳು ಯಾರು ಸ್ಕೂಲಿಗೆ ಯಾರು ಕಳ್ಸೋಕ್ಕೆಲ್ಲ ಹಿಂಜರಿತಾರೆ, ತಿರುಗಿ ಹುಡುಗರಿಗೆಲ್ಲ ಕಾಯಿಲೆ ಪೈಲೆ ಹತ್ಕೊಂಡ್ರೆ ಅವೆಲ್ಲ ಯಾರು ಇದು ಮಾಡೋರು. ಮೀಟಿಂಗ್ನಾಗೆ ಒಂದು 3 ತಿಂಗಳು 2-3 ತಿಂಗಳು ಮುಂದಕ್ಕೆ ಹಾಕ್ಬೋದು ಅಂತ ಮೀಟಿಂಗ್ನ ತೀರ್ಮಾನ ಆಗೈತೆ, ಸರ್ಕಾರಕ್ಕೆ ಅದನ್ನೇ ಕಳ್ಸಿತ್ತು. ಓಕೆ, ಇನ್ನು ಸ್ಕೂಲ್ ಆರಂಭಕ್ಕೆ ಶಾಲೆಗಳ ಆರಂಭಕ್ಕೆ ರೆಡ್ ಸಿಗ್ನಲ್. ಈಗ ಬರ್ತಾ ಇರುವಂತಹ ಮಾಹಿತಿ, ಶಾಲೆ ಆರಂಭದ ವಿಚಾರದಲ್ಲಿ ಪೋಷಕರು ರೆಡ್ ಸಿಗ್ನಲ್ ಅನ್ನ ತೋರಿಸಿದ್ದಾರೆ. ಶಾಲೆಗಳು ಸದ್ಯಕ್ಕೆ ಆರಂಭ ಬೇಡ ಅಂತಾನೆ ಪೋಷಕರು ಹೇಳ್ತಾ ಇದ್ದಾರೆ. ಬಹುತೇಕವಾಗಿ ಪೋಷಕರು ಹೇಳ್ತಾ ಇರೋದು ಬೇಡವೇ ಬೇಡ ಅಂತ. ಆನ್ಲೈನ್ ಮೂಲಕ ಸರ್ಕಾರಕ್ಕೆ ಪೋಷಕರು ಅಭಿಪ್ರಾಯವನ್ನು ರವಾನೆ ಮಾಡಿದ್ದಾರೆ. ಸರ್ಕಾರದ ತೀರ್ಮಾನದ ಮೇಲೆ ಶಾಲೆಗಳ ಆರಂಭ ನಿರ್ಧಾರವಾಗುತ್ತೆ. ಕೊರೋನಾ ಮಧ್ಯೆ ಸರ್ಕಾರ ಶಾಲೆ ಆರಂಭಿಸುತ್ತಾ? ಅಯ್ಯೋ, ಏನು ಹೇಳೋಕ್ಕಾಗಲ್ಲ ಈ ಸರ್ಕಾರದ ಕತೆ. ಪೋಷಕರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡುತ್ತಾ ಶಾಲೆ ಆರಂಭ ನಿರ್ಧಾರವನ್ನು ಸದ್ಯಕ್ಕೆ ಮುಂದೂಡುತ್ತಾ? ಶಾಲೆ ಆರಂಭದ ವಿಚಾರದಲ್ಲಿ ಪೋಷಕರು ಈಗ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಇದನ್ನೇ ಸರ್ಕಾರ ಒಪ್ಪಿಕೊಂಡು ಶಾಲೆ ಆರಂಭ ಮಾಡೋದನ್ನು ಸ್ವಲ್ಪ ದಿನ ಮುಂದೂಡಿಕೆಯನ್ನು ಮಾಡೋಕ್ಕೆ ಏನಾದರೂ ಸರ್ಕಾರ ನಿರ್ಧಾರ ಮಾಡುತ್ತಾ, ಅಥವಾ ಅದೆಲ್ಲವನ್ನು ಬಿಟ್ಟಾಕಿ ತನ್ನ ಪಾಡಿಗೆ ತಾನು ಶಾಲೆಗಳನ್ನು ಆರಂಭ ಮಾಡುವತ್ತ ಏನಾದರೂ ನಿರ್ಧಾರವನ್ನು ಕೈಗೊಳ್ಳುತ್ತಾ?
ಓಕೆ, ಪೋಷಕರು ತಮ್ಮ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ, ಮಕ್ಕಳಿಗೆ ಶಾಲೆಗಳು ಆರಂಭವಾದ್ರೂ ಕೂಡ ಬಹುತೇಕ ಎಲ್ಲಾ ಪೋಷಕರು ಹೇಳ್ತಾ ಇರೋದು, ನೀವೇನಾದ್ರೂ ಶಾಲೆ ಆರಂಭ ಮಾಡ್ಬೇಕು ಅನ್ನೋದಾದ್ರೆ ಆಗಸ್ಟ್ ನಲ್ಲಿ ಚಿಂತನೆ ನಡೆಸ್ಕೊಂಡ್ಬಿಟ್ಟು ನೀವು ಯೋಚನೆ ಮಾಡ್ಕೊಳ್ಳಿ ಅಂತ ಹೇಳಿ ಅಭಿಪ್ರಾಯವನ್ನ ಕೊಟ್ಟಿರೋದು. ಬಟ್ ಬಹುತೇಕ ಪೋಷಕರು ಹೇಳ್ತಾ ಇದ್ದಾರೆ, ಒಂದು LKG ಹಿಡ್ಕೊಂಡು ನಿಮಗೆ 5ನೇ ತರಗತಿವರೆಗೂ ಕೂಡ ಶಾಲೆಗಳು ಬೇಡವೇ ಬೇಡ ಈಗ ಸದ್ಯಕ್ಕಂತೂ ಅಂತೇಳಿ. ಆದ್ರೆ ಒಂದು ಮಾತ್ರ ಇದರಲ್ಲಿ ಸ್ಪಷ್ಟವಾಗಿ ಗಮನಿಸ್ಕೊಳ್ಬೇಕು, ಪೋಷಕರ ಅಭಿಪ್ರಾಯ ಪಡೆದಂತೆ ಶಿಕ್ಷಕರ ಅಭಿಪ್ರಾಯವನ್ನ ಪಡೀರಿ, ಪಡಿಬೇಕು. ಆವಾಗ್ಲೇನೆ ಒಂದಿಷ್ಟು ನಿಮಗೆ ಗೊತ್ತಾಗುತ್ತೆ ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ.